ನಮಸ್ಕಾರ, ಇದು ಮಧ್ಯಾಹ್ನ ಅಗ್ರವಾರ್ತೆ. ನಾನು ನವಿತಾ ಜೈನ್. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಯಾವುದೇ ರೀತಿಯಲ್ಲೂ ಕರ್ಫ್ಯೂ ಇಲ್ಲ, ವೀಕೆಂಡ್ ಕರ್ಫ್ಯೂ ಇಲ್ಲ. ಹಾಗಿದ್ರೆ ಹೇಗಿದೆ ಬೆಂಗಳೂರು? ಅಲ್ಲಿನ ಮಾಲ್, ಮಾರುಕಟ್ಟೆ, ಪಾರ್ಕ್ಗೆ ಜನ ಬರ್ತಿದ್ದಾರಾ? ಯಾವ ರೀತಿಯಾಗಿದೆ ಜನರ ಓಡಾಟ, ವಾಹನಗಳ ಸಂಚಾರ? ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಯಾವುದೇ ವೀಕೆಂಡ್ ಕರ್ಫ್ಯೂ ಇಲ್ಲದೆ ಇರುವ ಈ ಸಂದರ್ಭದಲ್ಲಿ ಬೆಂಗಳೂರು ಯಾವ ರೀತಿಯಾಗಿದೆ? ಮಾಲ್, ಮಾರುಕಟ್ಟೆ, ಪಾರ್ಕ್ಗೆ ಜನ ಬರ್ತಿದ್ದಾರಾ? ಹೇಗಿದೆ ಕರ್ಫ್ಯೂ ಇಲ್ಲದ ಬೆಂಗಳೂರು? ಕೊರೋನಾ ಭಯ ಬಿಟ್ಟು ಜನ ಓಡಾಡ್ತಿದ್ದಾರಾ? ಬೆಂಗಳೂರಲ್ಲಿ ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಹಾಗಾದ್ರೆ ಈ ಎಲ್ಲ ಪ್ರದೇಶಗಳಲ್ಲಿ ಜನ ಯಾವ ರೀತಿಯಾಗಿ ಓಡಾಡ್ತಿದ್ದಾರೆ, ಜನ ಓಡಾಡ್ತಾ ಇದ್ದಾರಾ ಇಲ್ವಾ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಬೆಳಗಿನಿಂದಲೂ ಕೊಡ್ತಾನೆ ಇದ್ದೀವಿ. ಹಾಗಾದ್ರೆ ಯಾವ ರೀತಿಯಾಗಿದೆ ಜನರ ಸಂಚಾರ, ವಾಹನಗಳ ಓಡಾಟ ಯಾವ ರೀತಿಯಾಗಿದೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಆಲ್ರೆಡಿ ಈಗಾಗಲೇ ವೀಕೆಂಡ್ ಕರ್ಫ್ಯೂನ ತೆರವುಗೊಳಿಸಿದೆ ಸರ್ಕಾರ. ಶುಕ್ರವಾರವೇ ಈ ಒಂದು ಆದೇಶವನ್ನು ವಾಪಸ್ ಪಡೆದಿದೆ. ವೀಕೆಂಡ್ ಕರ್ಫ್ಯೂ ಇಲ್ಲ ಅಂತ ಹೇಳಿ ಆದೇಶವನ್ನು ನೀಡಿದೆ. ಹಾಗಾದ್ರೆ ವೀಕೆಂಡ್ ಕರ್ಫ್ಯೂ ಇಲ್ಲದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿದೆ ಬೆಂಗಳೂರು? ಇವತ್ತು ವೀಕೆಂಡ್ ಸಂಡೇ, ಹೇಗಿದೆ ಹಾಗಾದ್ರೆ ಮಾಲ್ಗಳಾಗಿರ್ಬೋದು, ಮಾರುಕಟ್ಟೆಗಳಾಗಿರ್ಬೋದು, ಅಥವಾ ಅನೇಕ ಜನಸಂದಣಿ ಇರುವಂತಹ ಜನನಿಬಿಡ ಪ್ರದೇಶಗಳು ಇವತ್ತು ಯಾವ ರೀತಿಯಾಗಿದೆ? ಬೆಂಗಳೂರಿನಲ್ಲಿ ವೀಕೆಂಡ್ ಬಂದ್ರೆ ಸಾಕು, ಜನರ ಓಡಾಟ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಶಾಪಿಂಗ್ ಆಗಿರಬಹುದು ಅಥವಾ ಮಾಲ್ಗಳಿಗೆ, ಚಿತ್ರಮಂದಿರಗಳಿಗೆ ಹೋಗುವವರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಆದ್ರೆ ಇವತ್ತು ಹೇಗಿದೆ ಹಾಗಾದ್ರೆ ಪರಿಸ್ಥಿತಿ? ವೀಕೆಂಡ್ ತೆರವುಗೊಳಿಸುವಂತಹ ಮೊದಲ ಸಂಡೇ ಇದು. ಹಾಗಾದ್ರೆ ಜನರ ಓಡಾಟ ಹೇಗಿದೆ? ಜನ ಹೋಗ್ತಾ ಇದ್ದಾರಾ ಹೊರಗೆ, ಅಥವಾ ಮತ್ತದೇ ವೀಕೆಂಡ್ ಕರ್ಫ್ಯೂ ಇತ್ತಲ್ಲ ಆ ಮೂಡಲ್ಲೇ ಇನ್ನೂ ಕೂಡ ಜನ ಇದ್ದಾರಾ? ಕೊರೋನಾ ಆತಂಕದಲ್ಲಿ ಜನ ಮನೆಯಲ್ಲೇ ಇದ್ದಾರಾ? ಮಾಲ್ಗಳಿಗೆ ಹೋಗ್ತಾ ಇದ್ದಾರಾ? ಥಿಯೇಟರ್ ಮಂದಿರಗಳಿಗೆ ಜನ ಹೋಗ್ತಾ ಇದ್ದಾರಾ? ಪಾರ್ಕ್ಗಳಿಗೆ ಹೋಗ್ತಾ ಇದ್ದಾರಾ? ಮಾರ್ಕೆಟ್ಗಳಿಗೆ ಹೋಗ್ತಾ ಇದ್ದಾರಾ? ಹೀಗೆ ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿ ಇರಬಹುದು. ಇವೆಲ್ಲದಕ್ಕೂ ಕೂಡ ನೇರವಾಗಿ ಉತ್ತರವನ್ನು ಕೊಡಿಸುವಂತಹ ಗ್ರೌಂಡ್ ರಿಪೋರ್ಟ್ ಮೂಲಕ ನಿಮ್ಮ ನ್ಯೂಸ್ 18 ಕನ್ನಡ ಕೊಡ್ತಾ ಇದೆ. ಜನ ಒಂದ್ ಕಡೆ ಯಾವ ರೀತಿಯಾಗಿ ತಮಗೆ ತಾವೇ ನಿರ್ಬಂಧಗಳನ್ನ ಹಾಕೊಳ್ತಾ ಇದ್ದಾರೆ, ಕೆಲವು ಕಡೆಗಳಲ್ಲಿ ಜನ ಅದು ಯಾವುದರ ಯೋಚನೆ ಇಲ್ಲದೆ ಹೋಗ್ತಾ ಇರೋದನ್ನು ನಾವು ಗಮನಿಸಬಹುದು. ಸೊ ಹಾಗಾದ್ರೆ ಮಾಲ್ಗಳಲ್ಲಿ ಜನ ಹೋಗ್ತಾ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ಮಾಲ್ಗಳಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಗರುಡ ಮಾಲ್ನಿಂದ ಹಂಸ ಶ್ಯಾಮಲ, ಹಾಗೇನೆ ಮಂತ್ರಿ ಮಾಲ್ನಿಂದ ಸವಿತಾ ನೇರ ಸಂಪರ್ಕದಲ್ಲಿದ್ದಾರೆ. ಅವರಿಂದ ಇಬ್ಬರಿಂದ ನಾನು ಮಾಹಿತಿಯನ್ನು ಪಡ್ಕೊಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಮಾಲ್, ಮಾರುಕಟ್ಟೆ, ಪಾರ್ಕ್, ಥಿಯೇಟರ್ ಎತ್ತ ನೋಡಿದ್ರು ಕೂಡ ಬೆರಳೆಣಿಕೆಯಷ್ಟು ಜನ ಕಾಣಿಸ್ತಾ ಇದ್ದಾರೆ. ಜನ ಸಂದಣಿಯೂ ಇಲ್ಲ, ಹೆಚ್ಚು ಓಡಾಟವೂ ಕೂಡ ಇಲ್ಲ. ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ಈಗ ಈ ಎಲ್ಲ ಪ್ರದೇಶಗಳಲ್ಲೂ ಕಾಣಿಸ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿದೆ? ಜನ ಶಾಪಿಂಗ್ ಮಾಡುವಂತಹ ಮೂಡಲ್ಲಿದ್ದಾರಾ? ಮಾಲ್ಗಳಿಗೆ ಹೋಗುವಂತಹ ಮೂಡಲ್ಲಿ ಇದ್ದಾರಾ? ಪ್ರತಿದಿನಂತೆ, ಯಾಕಂದ್ರೆ ಮಾಲ್ಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಸೆಕೆಂಡ್ ಡೋಸ್ ಅಂದ್ರೆ 2 ಡೋಸ್ ವ್ಯಾಕ್ಸಿನೇಷನ್ ಆಗಿರ್ಬೇಕಾಗುತ್ತೆ, ಅವೆಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರಾ? ಹೇಗಿದೆ ಜನರ ಮೂಡ್? ಅಲ್ಲಿನ ಸಿಬ್ಬಂದಿಗಳು ಏನ್ ಹೇಳ್ತಾರೆ? ಜನ ಅದರ ಜೊತೆಗೆ ಅಲ್ಲೊಂದಷ್ಟು ವ್ಯಾಪಾರಿಗಳು ಇರ್ತಾರೆ ಅಥವಾ ಆಟೋದವರು ಇರ್ತಾರೆ, ಅವರೆಲ್ಲರೂ ಏನ್ ಹೇಳ್ತಾರೆ? ಯಾವ ರೀತಿಯಾದಂತಹ ವೀಕೆಂಡ್ ಕರ್ಫ್ಯೂ ತೆರವುಗೊಳಿಸಿದ್ರು ಕೂಡ ಜನರ ಮನಸ್ಥಿತಿ ಹೇಗಿದೆ? ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಗ್ರೌಂಡ್ ರಿಪೋರ್ಟ್ ಅನ್ನ ನೀಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಕೂಡ ರೆಡಿ ಇದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ಬೆಳಗ್ಗಿನಿಂದಲೂ ಕೂಡ ಎಲ್ಲದರ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ನೀಡ್ತಾ ಇದೀವಿ. ಗರುಡ ಮಾಲ್ನಿಂದ ಹಂಸ, ಹಾಗೆಯೇ ಮಂತ್ರಿ ಮಾಲ್ನಿಂದ ಸವಿತಾ ನೇರ ಸಂಪರ್ಕದಲ್ಲಿದ್ದಾರೆ. ಹಂಸ, ಈಗಾಗಲೇ ನಾವು ನೋಡ್ತಾ ಇದೀವಿ ಬೇರೆ ಬೇರೆ ಕಡೆಗಳಲ್ಲಿ ನೀವು ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀರಿ. ಬೆಳಗಿನಿಂದಲೂ ಕೂಡ ಒಂದಷ್ಟು ಜನ ಬರ್ತಾ ಇದ್ದಾರೆ, ಕೆಲವು ಕಡೆಗಳಲ್ಲಿ, ಕೆಲವು ಕಡೆ ಇಲ್ವೇ ಇಲ್ಲ ಅನ್ನುವಂತಹ ಸಿಚುವೇಶನ್ ಕೂಡ ನಾವು ನೋಡಿದೀವಿ. ಇವತ್ತು ನೀವಿರುವಂತಹ ಸ್ಥಳದಲ್ಲಿ ಗರುಡ ಮಾಲ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಸಿಚುವೇಶನ್ ಕಾಣಿಸ್ತಾ ಇದೆ? ಜನ ಬರ್ತಿದಾರಾ? ಹೇಗೆ? ನವಿತಾ ಜೈನ್, ಗರುಡ ಮಾಲ್ ಸಂಪೂರ್ಣವಾಗಿ ಖಾಲಿಯಾಗಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತು ವೀಕೆಂಡ್ ಕರ್ಫ್ಯೂ ತೆರವಾಗಿದೆ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ವೀಕೆಂಡ್ ಆಗಿರೋದ್ರಿಂದ ಮಾಲ್ಗಳಿಗೆ ಶಾಪಿಂಗ್ ಮಾಡೋದಕ್ಕೆ ಹೆಚ್ಚು ಜನರು ಬರ್ತಾರೆ ಅಂತ ವ್ಯಾಪಾರಿಗಳು ಕೂಡ ಅದೇ ನಿರೀಕ್ಷೆಯಲ್ಲಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಒಂದು ಎಕ್ಸ್ಪೆಕ್ಟೇಷನ್ ಬೇರೆ ತರನೇ ಹೋಗ್ತಿದೆ, ಬೇರೆ ವೇಳೆ ಹೋಗ್ತಿದೆ. ಆ ಜನ ಇನ್ನೂ ವೀಕೆಂಡ್ ಕರ್ಫ್ಯೂನ ಮೂಡಿಂದ ಹೊರಗಡೆ ಬಂದಿಲ್ಲ ಅನ್ಸುತ್ತೆ. ನಾನು ಈಗಾಗಲೇ ಹೇಳ್ತಿದ್ದೆ 50-50 ರೂಲ್ಸ್ ಇರೋದ್ರಿಂದ ಅವ್ರಿಗೆ ಇನ್ನು ಯಾವ ರೀತಿ ನಾವು ಮನೆಯಿಂದ ಹೊರಗಡೆ ಬರಬೇಕು ಬೇಡವಾ ಅನ್ನುವಂಥ ಒಂದು ಕನ್ಫ್ಯೂಷನ್ಸ್ ಇದೆ. ಇದರ ಜೊತೆಗೆ ಏನು ಕೊರೋನಾದ ಒಂದು ಆತಂಕ ಕೂಡ ಜನರಿಗೆ ಈಗ ಇರುವಂತದ್ದು, ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಬರೋದಕ್ಕೆ ಶುರುವಾಗಿದೆಯಾ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ 2ನೇ ಅಲೆಯಲ್ಲಿ ಏನೆಲ್ಲ ಆಯಿತು, ಎಷ್ಟೆಲ್ಲ ಒಂದು ಹೊಡೆತ ಬಿದ್ದಿತ್ತು ಅನ್ನುವಂಥದ್ದು ಜನರು ಕಣ್ಣಾರೆಯಾಗಿ ನೋಡಿದರೆ ಸ್ವತಃ ಫೀಲ್ ಕೂಡ ಆಗಿದೆ ಅವರಿಗೆ. सो हीगागि ಸರ್ಕಾರದ ಒಂದಷ್ಟು ಮಾರ್ಗಸೂಚಿಗಳನ್ನು ಅನುಸರಿಸೋಣ ಅನ್ನುವಂತಹ ಒಂದು ಅವೇರ್ ಅವರಿಗೆ ಬಂದಿದೆ ಅಂತಾನೆ ಹೇಳಬಹುದು. ಆ ಡೋಂಟ್ ನೋ ಅವರು ಬಂದಿದ್ಯೋ ಅಥವಾ ಮನೆಯಲ್ಲಿ ಹೊರಗಡೆ ಹೋಗೋದು ಬೇಡ ಅಥವಾ ಪೊಲೀಸ್ ವೆಹಿಕಲ್ ಸೀಸ್ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಹೋಗ್ತಿದಾರೋ ಏನು ಅಂತ ಗೊತ್ತಿಲ್ಲ. ಆದರೆ ಇವತ್ತು ನಮಗೆ ಕಂಡು ಬಂದಂತಹ ದೃಶ್ಯ ಯಾವತ್ತೂ ಕೂಡ ಮಾಲ್ಗಳನ್ನ ಇಷ್ಟೊಂದು ಖಾಲಿಯಲ್ಲಿ ನೋಡಿ ಇರಲಿಲ್ಲ. ಬೆಂಗಳೂರಿನ ಹಲವು ಮಾಲ್ಗಳು ಇದೇ ರೀತಿಯಾಗಿದೆ. ಇಲ್ಲೂ ಕೂಡ ವೀಕೆಂಡ್ ಕರ್ಫ್ಯೂ ತೆರವಾಗಿರೋದ್ರಿಂದ ಶಾಪ್ಸ್ಗಳು ಓಪನ್ ಆಗಿದೆ, ಆದರೆ ಶಾಪ್ಸ್ಗಳಿಗೆ ಜನಗಳು ಯಾರೂ ಬರ್ತಿಲ್ಲ. ಇದ್ರ ಬದಲು ನಾವು ವೀಕೆಂಡ್ ಕರ್ಫ್ಯೂ ಇದ್ದಾಗಲೇ ಶಾಪ್ಸ್ ಆದ್ರೂ ಕ್ಲೋಸ್ ಆಗ್ತಿತ್ತ ಅನ್ನುವಂತಹ ಒಂದು ಅಭಿಪ್ರಾಯ ಕೂಡ ವ್ಯಾಪಾರಿಗಳಿಂದ ಬರ್ತಿರುವಂತದ್ದು. ಹೀಗಾಗಿ ಜನರಿಗೆ ಅವೇರ್ ಆಗಿರುವಂತದ್ದು, ಮನೆಯಿಂದ ಬರಬಾರ್ದು ಹೊರಗಡೆ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಆದರೆ ನಾವು ನಾಳೆ ನೋಡಬೇಕು. ನಾಳೆ ಸೋಮವಾರ ಆಗಿರೋದ್ರಿಂದ ನಾಳೆ ಏನಾದರೂ ಜನರು ಹೊರಗಡೆ ಬರ್ತಾರಾ ಅಂತ ನೋಡ್ತಿರೋದು. ಎಷ್ಟೊಂದು ಇಲ್ಲಿ ಬ್ರ್ಯಾಂಡೆಡ್ ಶಾಪ್ಸ್ಗಳನ್ನೇ ತುಂಬಾ ಇದ್ದಾವೆ. ಅನೇಕರು ಗರುಡಂ ಮಾಲ್ಗೆ ದಿನನಿತ್ಯ ಬರ್ತಿರು. ನಾವು ಇಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಿದ್ವಿ ಗರುಡಂ ಮಾಲ್ ಹತ್ರ, ಅಂದರೆ ಮ್ಯಾನೇಜರ್ ಹತ್ರ ತಿಳ್ಕೊತಿದ್ವಿ. ನಾವು ಡಿಸೆಂಬರ್ ವೇಳೆಯಲ್ಲಿ ನೋಡಿದ್ರೆ ದಿನಕ್ಕೆ 50,000 ಜನರು ಪರ್ ಡೇ 50,000 ಜನರು ಬರ್ತಿದ್ರಂತೆ ಇಲ್ಲಿಗೆ. ಆದರೆ ಇವತ್ತು 100 ಜನ ಕೂಡ ನಮ್ಗೆ ಇಲ್ಲಿ ಕಾಣಿಸ್ತಿಲ್ಲ. ಸೊ ಹೀಗಾಗಿ ಮಾಲ್ಗಳು ಸಂಪೂರ್ಣವಾಗಿ ಖಾಲಿಯಾಗಿರುವಂತದ್ದು. ನವಿತಾ ಜೈನ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಹಂಸ. ಇನ್ನು ಮಂತ್ರಿ ಮಾಲ್ನ ಕತೆ ಏನು? ಸವಿತಾ ಡೀಟೇಲ್ಸ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಸವಿತಾ, ಅಲ್ಲಿ ಹೇಗಿದೆ? ಇಲ್ಲ ಅಂದ್ರೆ ಈಗ ಗರುಡ ಮಾಲ್ನಲ್ಲಿ ನಾವು ನೋಡಿದ್ವಿ, ಅದೇ ರೀತಿಯ ಸಿಚುವೇಶನ್ ಅಲ್ಲೂ ಇದೆಯಾ? ಜನ ಬರ್ತಾ ಇಲ್ವಾ? ನಮಿತಾ, ಸದ್ಯ ನಾನು ಮಂತ್ರಿ ಮಾಲ್ ಎದುರುಗಡೆ ಇದ್ದೀನಿ. ವೀಕೆಂಡ್ ಬಂದರೆ ಜನರಿಂದ ತುಂಬಿ ತುಳುಕ್ತಾ ಇತ್ತು. ನಾನು ಸದ್ಯ ವಿಜುವಲ್ಸಲ್ಲಿ ತೋರಿಸ್ತಾ ಇದ್ದೀನಿ. ಖಾಲಿಯಾಗಿ ಇದ್ದಾರೆ ಜನಗಳು. ಜನಗಳ ಸಂಖ್ಯೆ ತುಂಬ ವಿರಳ ಇದೆ. ಅಂದರೆ ಬಿಕೋ ಅಂತಿದೆ ಮಂತ್ರಿ ಮಾಲ್ ತುಂಬಿ ತುಳುಕ್ತಾ ಇತ್ತು. ಒಂದಿಷ್ಟು ಗ್ರಾಹಕರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತೀನಿ ಇರುವಾಗೆ. ಮೇಡಮ್, ವೀಕೆಂಡ್ ಕರ್ಫ್ಯೂ ಇತ್ತು ಕಳೆದ 2 ವಾರದಿಂದ, ಇವಾಗ ವೀಕೆಂಡ್ ಕರ್ಫ್ಯೂ ಇಲ್ಲ, ಫ್ಯಾಮಿಲಿ ಜೊತೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ. ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಮಕ್ಕಳಿಗೆ ಸ್ಕೂಲ್ಸ್ ಎಲ್ಲ ಕ್ಲೋಸ್ ಆಗಿತ್ತು, ಇಲ್ಲೂ ಹೋಗೋಕ್ಕಿರಲಿಲ್ಲ. ಸೊ ಅವ್ರನ್ನ ಆಚೆ ಕರ್ಕೊಂಬಂದರೆ ಖುಷಿ ಆಗುತ್ತೆ ಅಂತೇಳಿ ಆಚೆ ಕರ್ಕೊಂಬಂದಿದ್ದೀವಿ. ಸೊ ಭಯ ಅಂತೂ ಇದೆ, ಎಲ್ಲಿ ಏನಾಗ್ಬೋದು ಗೊತ್ತಿಲ್ಲ. ಬಟ್ ಅವ್ರ ಖುಷಿಗೆ ಬ್ರೇಕ್ ಸ್ವಲ್ಪ ತೆಗ್ದಾಗಿದೆ. ಸೊ ಖುಷಿ ಆಗ್ತಿದೆ ವೀಕೆಂಡ್ ಕರ್ಫ್ಯೂ ತೆಗ್ದಿರೋದ್ರಿಂದ. ವೀಕೆಂಡ್ ಕರ್ಫ್ಯೂ ತೆಗೆದ್ರಿಂದ ನಿಮ್ಗೆ ಖುಷಿ ಆಗಿದೆ. ಮತ್ತೆ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ಬರ್ತಾ ಇದ್ದೀರಾ ಫ್ಯಾಮಿಲಿ ಜೊತೆ? ಇಲ್ಲಿ ನಮ್ದೆಲ್ಲ ಡಬಲ್ ಡೋಸ್ ಎಲ್ಲ ಮುಗ್ದಿದೆ. ಮಕ್ಕಳಿಗೂ ಕೇರ್ಫುಲಿಯಾಗಿ ಕರ್ಕೊಂಬಂದಿದ್ದೀವಿ. ಇಲ್ಲಿಂದ ಹೋಗಿದ ತಕ್ಷಣ ಸ್ನಾನ ಮಾಡಿಸಿ ಅವನು ಫ್ರೆಶ್ ಅಪ್ ಮಾಡಿ ನಾವು ಫ್ರೆಶ್ ಆಗಿ ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡ್ತಿದ್ವಿ. ಅವ್ರ ಖುಷಿ ಮುಂದೆ ಇವೆಲ್ಲ ಕೆಲವೊಂದು ಸಲ ಎಲ್ಲ ಏನೂ ಇಲ್ಲ ಅನಿಸುತ್ತೆ. ಅವ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅನಿಸುತ್ತೆ. ಅವ್ರ ಸ್ಕೂಲು ಇಲ್ಲ, ಎಲ್ಲೂ ಇಲ್ಲ, ಆಚೆನೂ ಪಾರ್ಕಿಗೆ ಎಲ್ಲೂ ಕರ್ಕೊಂಡು ಹೋಗೋಕ್ಕೂ ಆಗ್ತಿಲ್ಲ ಅವ್ರನ್ನ. ಸೊ ಇದು ಅಟ್ಲೀಸ್ಟ್ ಸೇಫ್ ಇರುತ್ತೆ. ಅಂದರೆ ಸ್ಯಾನಿಟೈಸರ್ ಎಲ್ಲ ಮಾಡಿದ್ದಾರೆ, ಮಾಲ್ಸ್ ಎಲ್ಲ ಮಾಡಿದ್ದಾರೆ ಅನ್ನೋ ಇದ್ರ ಮೇಲೆ ಅಲ್ಲೆಲ್ಲ ಚೆಕ್ ಮಾಡಿನೇ ಒಳಗಡೆ ಬಿಡ್ತಿದ್ದಾರೆ. ಸೊ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಮಕ್ಕಳನ್ನ ನಾವು ಕರ್ಕೊಂಬರ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ನಮಿತಾ. ಈಗ ಸದ್ಯ ನೀವು ವಿಜುವಲ್ಸಲ್ಲಿ ನೋಡ್ಬೋದು, ಮಂತ್ರಿ ಮಾಲ್ ಜನರಿಂದ ತುಂಬಿ ತುಳುಕ್ತಾ ಇತ್ತು. ವೀಕೆಂಡ್ ಬಂದರೆ ಸಾಕು ಜನರಿಂದ ತುಂಬಿ ತುಳುಕ್ತಾ ಇತ್ತು. ಈಗ ಖಾಲಿ ಇದೆ. ಅಂದರೆ ಜನರು ಬರ್ತಾ ಇಲ್ಲ. ಭಾನುವಾರ ರಜಾ ದಿನವೂ ಸಹಿತ ಜನರು ಬರ್ತಾ ಇಲ್ಲ. ವೀಕೆಂಡ್ ಕರ್ಫ್ಯೂ ಅಂತ್ಯ ಆಗಿದ್ದು ಒಂದಿಷ್ಟು ಜನರಿಗೆ ಗೊತ್ತಿಲ್ಲ, ಒಂದಿಷ್ಟು ಜನರಿಗೆ ಕೊರೋನಾ ಭಯ ಇದೆ, ಇನ್ನೊಂದಿಷ್ಟು ಆಟೋ ಚಾಲಕರು ವೇಟ್ ಮಾಡ್ತಾ ಇದ್ದಾರೆ. ಅಂದರೆ ಗ್ರಾಹಕರು ಬರ್ತಾರಾ ಅಥವಾ ಇವತ್ತು ವೀಕೆಂಡ್ ಕರ್ಫ್ಯೂ ತೆರವುಗೊಳಿಸ್ತಿದೆ, ವಾರದ 2 ದಿನ ನಮಗೆ ಬಿಸ್ನೆಸ್ ಇರಲಿಲ್ಲ, ಯಾವುದೇ ವಹಿವಾಟು ನಡೀತಿರಲಿಲ್ಲ, ಆಚೆ ಜನರು ಬರ್ತಾ ಇಲ್ಲ ಅಂತ ಹೇಳ್ತಿದ್ರು ಒಂದಿಷ್ಟು ಆಟೋ ಚಾಲಕರಿದ್ದಾರೆ. ನೇರವಾಗಿ ಕೇಳೋಣ ಅವರು ಬಿಸ್ನೆಸ್ ಹೆಂಗಿದೆ ಇವತ್ತು ಅಂತ. ಸರ್, ಇವತ್ತು ವೀಕೆಂಡ್ ಕರ್ಫ್ಯೂ ತೆರವಾಗಿದೆ. ಅಂದರೆ ಕಳೆದ 2 ವಾರದಿಂದ ವೀಕೆಂಡ್ ಕರ್ಫ್ಯೂ ಇತ್ತು, ಇಂದು ತೆರವುಗೊಳಿಸಿದೆ. ಗ್ರಾಹಕರ ಸಂಖ್ಯೆ ಯಾವ ರೀತಿ ಇದೆ? ಇಲ್ಲ ಮೇಡಮ್, ಈಗ ಮಂತ್ರಿ ಮಾಲ್ ಹತ್ರ ನೀವೇ ನೋಡಿದ್ದೀರಾ, ಈ ಭಾನುವಾರ ಶನಿವಾರ ಬಂತು ಅಂದರೆ ಗಿಜಿ 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 ಅಂತ ಜನ ಬರ್ತಾಯಿದ್ರು. ಈಗ ನೋಡಿ ಒಬ್ಬರು ಇಲ್ಲ, ಒಂದು 5% ಜನ ಇಲ್ಲ. ಇಲ್ಲಿ ಪಾರ್ಕಿಂಗ್ ಇರೋಕ್ಕೆ ಜಾಗನೇ ಇರೋಕ್ಕಿಲ್ಲ, ರೋಡು ಸಂತೆ ಆಗಿರೋದು, ಈಗ ಜನನೇ ಇಲ್ಲ. ನಮಗೂ ಬಿಸ್ನೆಸ್ಸು ಪೂರ್ತಿ ಡಲ್ ಆಗಿಬಿಟ್ಟಿದೆ. 2 ತಿಂಗಳಿಂದ ಸ್ವಲ್ಪ ಪರವಾಗಿರಲಿಲ್ಲ ಮೊದಲು. 2 ತಿಂಗಳಿಂದ ಒಂದು ಸ್ವಲ್ಪ ತಿರ್ಗಾ ಲಾಕ್ಡೌನ್ ಮಾಡಿ ಮತ್ತೆ ಹಂಗೆ ಆಗಿದೆ. ಸರ್, ಈಗ ವೀಕೆಂಡ್ ಕರ್ಫ್ಯೂ ಇದ್ದಾಗ ಯಾರು ಗ್ರಾಹಕರು ಆಚೆ ಬರ್ತಾ ಇರಲಿಲ್ಲ, ಜನರು ಬರ್ತಾ ಇರಲಿಲ್ಲ, ಸೊ ಬಿಸ್ನೆಸ್ ಇರ್ತಿರ್ಲಿಲ್ಲ. ಈಗ ವೀಕೆಂಡ್ ಕರ್ಫ್ಯೂ ತೆಗೆದಿದ್ದಾರೆ, ನಿರೀಕ್ಷೆ ಯಾವ ರೀತಿ ಇದೆ? ಅಂದರೆ ಸಮಸ್ಯೆ ಏನಾಗಿದೆ, ತೆಗೆದಿದ್ದರಿಂದ ನಿಮ್ಗೆ ಲಾಭ ಏನಾಗ್ತಿದೆ ಅಂತ? ಮೇಡಮ್, ತೆಗೆದಿರೋದ್ರಿಂದ ಲಾಭನೇ ಏನು ಆಗ್ತಾಯಿಲ್ಲ. ಮೊದಲು ಜನ ಬಂದ್ರಲ್ವ ನಾವು ಬಾಡಿಗೆ ಹೊಡೆಯೋದು. ನಮಗೆ ಈಗ ಬೆಳಗ್ಗೆಯಿಂದ 100 ರೂಪಾಯಿ, ಮನೇಲಿದ್ದರೆ ಮನೇಲೇನಂತಾರೆ ಬೇರೆ ಆಟೋ ಎಲ್ಲ ಓಡಾಡ್ತವೆ, ನೀವು ಹೋಗು ಬಾಡಿಗೆ ಮಾಡಿ ಅಂತ ಹೇಳ್ತಾರೆ. ಆಚೆಗೆ ಬಂದರೆ ಹಿಂಗೆ ಕಾಯ್ಕೊಂಡಿರಬೇಕು, ಜನ ಇಲ್ಲ. ಟಿ ವಿಯವರು ಜಾಸ್ತಿ ನೀವೇನೇ ಜಾಸ್ತಿ ತೋರಿಸಿ ಹಿಂಗೆ ಕರೋನಾ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಜನಗಳು ಮನೇಲಿ ಟಿ ವಿ ನೋಡ್ತಾರೆ, ಮನೇಲಿ ಎಲ್ಲಿ ಹೋಗೋದು ಬೇಡಪ್ಪ ಅಂದ್ಬಿಟ್ಟು ಸುಮ್ಮನೆ ಮನೇಲಿ ಇರ್ತಾರೆ. ಹಂಗಾಗಿ ನಮ್ಮ ಬಟ್ಟೆ ಎಲ್ಲ ತಣ್ಣೀರು ಬಟ್ಟೆ ಆಗ್ಬಿಟ್ಟಿದೆ ನಮಗೆ. ನಮಿತಾ ಅಂತ ದುಡಿದು ಅಂತ ತಿನ್ನೋರಿಗೆ ಹೊಟ್ಟೆ ಮೇಲೆ ಹೊಡೆದಿದೆ। ಈಗ ವೀಕೆಂಡ್ ಕರ್ಫ್ಯೂ ತೆಗೆದ್ರೂ ಜನರು ಗ್ರಾಹಕರು ಬರ್ತಾ ಇಲ್ಲ, ನಮಗೆ ಯಾವುದೇ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆರೋಪ ಮಾಡ್ತಾ ಇದ್ದಾರೆ। ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸವಿತಾ। ಇನ್ನು ಹಂಸ, ಈಗಾಗಲೇ ನಾವು ನೋಡಿದ್ವಿ, ನೀವು ತೋರಿಸ್ತಾ ಇದ್ರಿ ವೀಕೆಂಡ್ ಕರ್ಫ್ಯೂ ತೆರವ ಆದರೂ ಕೂಡ ಮಾಲ್ಗಳಲ್ಲಂತೂ ಜನನೇ ಕಾಣಿಸ್ತಾ ಇಲ್ಲ ಅಂತ ಹೇಳಿ ವ್ಯಾಪಾರಿಗಳು ಏನು ಹೇಳ್ತಾರೆ, ಅವರ ಎಕ್ಸ್ಪೆಕ್ಟೇಷನ್ಸ್ ಏನೇನಿತ್ತು? ಇವತ್ತು ಅಟ್ಲೀಸ್ಟ್ ತುಂಬ ಜನ ಬರಬಹುದು ಅನ್ನುವಂತಹ ನಿರೀಕ್ಷೆ ಇತ್ತಾ, ಅಥವಾ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಾ ಹೇಗೆ ಅಂತ ಹೇಳಿ? ಎಸ್ ನವಿತಾ, ವೀಕೆಂಡ್ ಅಂದ್ರೇನೆ ಹಾಗೆ ವ್ಯಾಪಾರಿಗಳಿಗೆ ತುಂಬಾನೇ ಒಂದು ಹೆಚ್ಚು ವ್ಯಾಪಾರವಾಗುವಂತಹ ದಿನಗಳು. ಆದರೆ ಇವತ್ತು ವ್ಯಾಪಾರಿಗಳು ಹೆಚ್ಚಾಗಿ ಇಲ್ದಿರೋದ್ರಿಂದ, ಅಂದರೆ ಗ್ರಾಹಕರು ಹೆಚ್ಚಾಗಿ ಬರ್ದಿರೋದ್ರಿಂದ ವ್ಯಾಪಾರಿಗಳೆಲ್ಲ ಒಂದು ಕಡೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಾರೆ। ಸೊ ಹೊರಗಡೆನೂ ಕೂಡ ಇಲ್ಲಿ ಮಾಲ್ಗಳ ಮುಂದೆ ನೋಡಬಹುದು, ಆಟೋ ಚಾಲಕರು, ಕ್ಯಾಬ್ ಅವರೆಲ್ಲರೂ ಕೂಡ ಬರ್ತಿದ್ರು, ಅವ್ರಿಗೂ ಕೂಡ ತುಂಬಾನೇ ವ್ಯಾಪಾರವಾಗ್ತಿತ್ತು। ಆದರೆ ಇವತ್ತು ಯಾರು ಬರ್ದಿರೋದ್ರಿಂದ ಅವರೆಲ್ಲರೂ ಕೂಡ ಒಂದು ಜನರಿಗೆ ವೇಟ್ ಮಾಡ್ತಿರುವಂಥದ್ದು। ಹಾಗೇನೇ ಇಲ್ಲೊಂದಷ್ಟು ಜನ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಒಂದು ನಾನು ಟ್ರೈ ಮಾಡ್ತೀನಿ, ಅವ್ರೇನು ಹೇಳ್ತಾರೆ ಅಂತ ಕೇಳಬಹುದು। ಸರ್ ಹೇಳಿ ಸರ್, ಇವತ್ತು ವೀಕೆಂಡ್ ಕರ್ಫ್ಯೂ ತೆಗೆದಿದ್ದಾರೆ? ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು। ಆಗಲೇ ನೋಡ್ತಿರ್ಬಹುದು, ನಾನು ನಿಮ್ಗೆ ಹೇಳ್ತಿದ್ದೆ ಆಟೋ ಚಾಲಕರು ಇದ್ದಾರೆ ಅಂತ, ಅಲ್ಲೂ ಸ್ವಲ್ಪ ಮುಂದೆ ತುಂಬ ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ। ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಗ್ರಾಹಕರು ಬರುವಂಥದ್ದು ತುಂಬಾನೇ ಇಂಪಾರ್ಟೆಂಟು, ಮಾಲ್ ಅವರಾಗಿರಬಹುದು, ಕ್ಯಾಬು, ಆಟೋ ಚಾಲಕರು ಇರ್ಬೋದು, ಎಲ್ರಿಗೂ ಕೂಡ ಆಗ್ಲೇ ಅವ್ರಿಗೆ ಒಂದು ವ್ಯಾಪಾರ ಅನ್ನುವಂಥದ್ದಾಗಿರ್ಬೋದು ಆಗೋದು। ಆದರೆ ಇವತ್ತು ಎಲ್ಲೋ ಒಂದು ಕಡೆ ಕಡಿಮೆ ಆಗಿರೋದ್ರಿಂದ ಜನರು ಇವರು ಕೂಡ ಕಸ್ಟಮರ್ಸ್ಗಳಿಗೆ ವೇಟ್ ಮಾಡ್ತಿದ್ದಾರೆ। ಆದರೆ ನೋಡೋಣ, ಕೇಳೋಣ। ಹಲೋ ಸರ್, ಆಟೋ ಇದನ್ನ ಸರ್, ಹೇಗಿದ್ದಾರೆ ಜನ, ಬರ್ತಿದಾರಾ ಮಾಲ್ಗಳಿಗೆ? ಜನಸಂಖ್ಯೆ ಇಲ್ಲ, ಪಬ್ಲಿಕ್ ಇಲ್ಲ, ಮೇನ್ ಎಲ್ಲರೂ ಭಯ ಹುಟ್ಟಿಸ್ಬಿಟ್ಟವ್ರಲ್ಲ, ಅದಕ್ಕೆ ಜನಸಂಖ್ಯೆ ಇಲ್ಲ। ಈಗ ಏನೋ ಹೇಳವ್ರಲ್ಲ ಸರ್ಕಾರ, ಇನ್ನು ಮುಂದಕ್ಕೆ ನೋಡಬೇಕು ಏನಾಯ್ತದೆ ಅಂತ। ಮುಂದೆ ಜನ ಬರ್ತಿದ್ರ ಸರ್? ಜಾಸ್ತಿ ಇಲ್ಲ ಇವಾಗ, ಯಾವಾಗ ಇದು ಹೇಳಿದ್ರು ಸ್ಯಾಟರ್ಡೆ ಸಂಡೇ ಲಾಕ್ಡೌನ್ ಅಂತ, ಅವತ್ತಿಂದ ಜನಸಂಖ್ಯೆನೇ ಇಲ್ಲ, ಯಾರು ಹೊರಗಡೆಯಿಂದ ಯಾರು ಬರ್ತಾ, ಇಲ್ಲಿರೋರು ಯಾರು ಬರ್ತಾರೆ ಹೇಳಿ ಮಾಲಿಗೆ? ಇಲ್ಲಿಂದ ಯಾರು ಬರ್ತಾ ಇಲ್ಲ। ಬೆಳಗ್ಗೆಯಿಂದ ಕಸ್ಟಮರ್ ಸಿಕ್ಕಿದಾರ ತಮಗೆ? ಯಾರು ಇಲ್ಲ, ಬೆಳಗಿಂದ ದುಡಿಮೆ ಇಲ್ಲ, ಏನು ಬಿಸ್ನೆಸ್ಸು ಇಲ್ಲ, ನಾವಿಲ್ಲೇ ಓಡಿಸೋರು, ಇಲ್ಲೂ ಜನ ಇಲ್ಲ ಬೆಳಗಿಂದ ಸಾಯಂಕಾಲವರೆಗೂ। ಅಂದ್ರೆ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಸರ್ ಈಗ ನಿಮಗೆ ವೀಕೆಂಡ್ ಕರ್ಫ್ಯೂ ಅಂದ್ರೆ? 2 ವೀಕಿಂದ ಇಲ್ಲ, ಮೊದಲಿಗಿಂತ ನಮಗೆ ಈಗ ಏನು ಮತ್ತೆ, ಆದರೆ ಬೆಳಗಿಂದ ಸಂಜೆವರೆಗೂ ಓಡಿಸಿದ್ರೆ ಒಂದು ಗ್ಯಾಸ್ ಕಾಸು ಆಯ್ತದೆ, ಇನ್ನೊಂದು ಒಂದು ಕಲೆಕ್ಷನ್ ಕೊಡ್ಬೋದು ಅಷ್ಟೇ, ಅದ್ರ ಮೇಲೆ ಏನೂ ಆಯ್ತಾ ಇಲ್ಲ। ಇದು ಇವರು ಆಟೋ ಚಾಲಕರು ಹೇಳುವಂತ ಮಾತುಗಳು, ಜನನೇ ಬಂದಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಇನ್ನೆಲ್ಲಿಂದ ವ್ಯಾಪಾರವಾಗುತ್ತೆ? ಕಳೆದ 2 ವಾರ ಕೂಡ ಲಾಸ್ ಆಗಿತ್ತು, ಹಾಗೆ ಇವತ್ತು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಇವತ್ತು ಕೂಡ ಜನ ಬಂದಿಲ್ಲ, ಸೊ ನಾವು ಲಾಸ್ ಅಲ್ಲಿ ಇದೀವಿ ಅಂತ ತುಂಬಾ ಬೇಜಾರಲ್ಲಿ ಹೇಳ್ತಿದ್ದಾರೆ ನವಿತಾ ಜೈನ್। ಓಕೆ, ಥ್ಯಾಂಕ್ ಯು ಹಂಸ ಡೀಟೇಲ್ಸ್ಗೆ, ಹಾಗೇನೆ ಸವಿತಾ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ।